ರೈಲಿಗೆ ಇಟ್ಟಿದ್ದ ಟಿಪ್ಪು ಸುಲ್ತಾನ್ ಹೆಸರನ್ನ ತೆಗೆದಿದ್ದು ಒಳ್ಳೆಯ ವಿಚಾರ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ನೀಡಿದ್ದಾರೆ. ಟಿಪ್ಪು ಹಿಂದೂಗಳನ್ನ ಕೊಲೆ ಮಾಡಿದಂತಹ ಓರ್ವ ಮತಾಂಧ ಅಂತ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಟಿಪ್ಪು ಹೆಸರನ್ನ ತೆಗೆದಿದ್ದು ಒಳ್ಳೆಯದು, ಒಡೆಯರ್ ಹೆಸರನ್ನ ಇಟ್ಟಿದ್ದು ಒಳ್ಳೆಯದಾಯಿತು. ಆತ ರಾಜ ಅಲ್ಲ, ಮೈಸೂರು ರಾಜರ ಆಸ್ಥಾನದಲ್ಲಿ ಓರ್ವ ನೌಕರನ ಮಗ ಆಗಿದ್ದ, ಮೋಸ ಮಾಡಿದ್ದಾನೆ ಟಿಪ್ಪು. ಅದಕ್ಕೆ ಟಿಪ್ಪು ಅಂತ ಹೆಸರಿಟ್ಟಿದ್ದು ತಪ್ಪು, ಒಡೆಯರ ಹೆಸರಿಟ್ಟಿದ್ದು ಒಳ್ಳೆಯದಾಯಿತು ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಬಗ್ಗೆ ನನಗೆ ತುಂಬ ಸಂತಸವಾಗಿದೆ. ಟಿಪ್ಪು ಒಬ್ಬ ಮತಾಂಧ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಯತ್ನಾಳ್. ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇನ್ನು ಟಿಪ್ಪು ವಿರುದ್ಧವಾಗಿ ಅನೇಕ ಬಾರಿ ವಾಗ್ದಾಳಿಯನ್ನು ನಡೆಸ್ತಾನೇ ಇರ್ತಾರೆ ಯತ್ನಾಳ್ ಅವರು. ಈಗ ಟಿಪ್ಪು ಎಕ್ಸ್ಪ್ರೆಸ್ ರೈಲಿಗೆ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಹೆಸರನ್ನು ಕೂಡ ಘೋಷಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಇದನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರು. ಟಿಪ್ಪು ಒಬ್ಬ ಮತಾಂಧ, ಆತನ ಹೆಸರನ್ನು ತೆಗೆದಿದ್ದು ಒಳ್ಳೆಯದು ಅನ್ನೋ ಹೇಳಿಕೆಯನ್ನು ಯತ್ನಾಳ್ ನೀಡಿರುವಂಥದ್ದು ಮಾಡಿದ್ದಾರೆ. ಯಾಕಂದ್ರೆ ಟಿಪ್ಪು ಸುಲ್ತಾನು ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿದಂಥ ಒಬ್ಬ ನಿರ್ದಯಿ ಮತಾಂಧ ರಾಜ. ರಾಜ ಅಲ್ಲ ಅವನು, ಅವನು ಮೈಸೂರು ಮಹಾರಾಜರ ಕೈಯಲ್ಲಿರುವಂಥ ಒಬ್ಬ ನೌಕರ, ಅವರಪ್ಪ ಇದರಲ್ಲಿ ಅವರೆಲ್ಲ ಮೋಸ ಮಾಡಿ ಮೈಸೂರು ರಾಜರ ಒಡೆಯರ ಮಂತನ ಮೋಸ ಮಾಡಿದ್ರು. ಅದನ್ನು ಟಿಪ್ಪು ಇಟ್ಟಿದ್ದೇ ದೊಡ್ಡ ತಪ್ಪು. ಅದಕ್ಕೆ ಆ ಒಂದೇನು ನಮ್ಮ ರಾಜ್ಯದಲ್ಲಿ ಏನೇನು ಇಂಥ ಪ್ರಮಾದಗಳಾಗಿವೆ, ಸಿದ್ದರಾಮಯ್ಯ ಕಾಲದಲ್ಲಿರ್ಬೋದು, ಹಿಂದೆ ಯು ಪಿ ಎ ಕಾಲದಲ್ಲಿರ್ಬೋದು, ಕಾಂಗ್ರೆಸ್ ಕಾಲದಲ್ಲಿರ್ಬೋದು, ಅವುಗಳನ್ನು ಎಲ್ಲನೂ ತಿದ್ದುಪಡಿ ಮಾಡುವಂಥದ್ದು ಇವತ್ತು ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಟಿಪ್ಪು ತೆಗೆದು ಒಡೆಯರ್, ಇವತ್ತು ಒಡೆಯರ್ ಮಂಥನ ಮೈಸೂರಿನಲ್ಲಿದೆ. ಭಾಳ ದೊಡ್ಡ ಕಾಣಿಕೆಯನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಉದಾಹರಣೆ ಅಂದರೆ ಇಡೀ ಏಷ್ಯಾದಲ್ಲಿ ಮೊದಲೇ ಬಾರಿಗೆ ವಿದ್ಯುತ್ ಬೆಂಗಳೂರು ಕೊಟ್ಟಂಥವ್ರು ನಮ್ಮ ಒಡೆಯರು, ವಂಶಜರು. ಅದೇ ರೀತಿ ವಿಶ್ವವಿದ್ಯಾಲಯಗಳು ಇರ್ಬೋದು, ರೇಷ್ಮೆ ಕೈಗಾರಿಕೆ ಇರ್ಬೋದು, ಸಾಬೂನು ಫ್ಯಾಕ್ಟ್ರಿ ಇರ್ಬೋದು, ಈ ಎಲ್ಲ ಅದ್ಭುತ ಕಾರ್ಯಗಳನ್ನು ಅವ್ರು ಮಾಡ್ಯಾರ. ಅವರು ವಿಶ್ವೇಶ್ವರಯ್ಯನವರು ಒಬ್ಬ ಇಂಜಿನಿಯರ್, ಆದರೆ ತಮ್ಮ ಇಡೀ ಮನೆತ ಅರಸು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.